ಕೆಲಸಲ್ವಾ ನಿಮ್ ಕೈ ನೋಡಿ ಇಷ್ಟೊಂದು ಸುರ್ಗೋಗಿದೆ. ಏನು ರಜಾ, ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದೆ? ಏನ್ ಸಮಾಚಾರ? ಸಮಾಚಾರ ಏನಿಲ್ಲಮ್ಮ, ಈ ಮನೆ ಕೆಲಸದಲ್ಲಿ ನೀವ್ ಎಷ್ಟೋ ಇನ್ವಾಲ್ವ್ ಆಗಿದ್ದೀರಲ್ವಾ, ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಮ್ಮ. ಏ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಏನ್ ವಿಷಯ ಹೇಳು ಅಮ್ಮ. ಅದು ನನ್ನ ಶಿವನಿ ಮದ್ವೆನ ಪೋಸ್ಟ್ಪೋನ್ ಮಾಡಕ್ ಹೆಲ್ಪ್ ಮಾಡ್ತೀರಾ? ಈ ಮದ್ವೆ ನಡೆಯೋದೇ ನನಗಿಷ್ಟ ಇಲ್ಲ ಕಣೋ, ಇನ್ ಪೋಸ್ಟ್ಪೋನ್ ಮಾಡೋ ಮಾತಲ್ಲಿ. ಆಯ್ತು, ಹೆಲ್ಪ್ ಮಾಡ್ತೀನಿ. ವಿಷಯ ಏನಂತ ಹೇಳು ಅಮ್ಮ. ರಾಣಿ ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ರಜಾ, ನೀನ್ ಹೇಳ್ತಿರೋ ನಿಜನಾ? ನಿಜಮ್ಮ, ನಿನ್ಮೇಲಾಣೆ. ಇಷ್ಟು ದಿನ ನಾನ್ ಶಿವಾನಿನ ಮದ್ವೆ ಆಗ್ತೀನಿ ಅಂತ ನನ್ನ ಹತ್ರ ಮಾತಾಡದೇ ಇದ್ದವಳು ಈಗ ನನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಅಮ್ಮ. ರಾಣಿನೇ ಈ ನಿರ್ಧಾರ ತಗೊಂಡಿರೋದ್ರಿಂದ ನನ್ನ ಶಿವಾನಿ ಮದ್ವೆನ ಹೇಗಾದ್ರೂ ತಡಿಬೇಕಮ್ಮ. ಅದಕ್ಕೆ ಈಗ್ಲೇ ಅತ್ತೆ ಹತ್ರ ಈ ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಬಾಮ ಹೋಗೋಣ. ಶಿವ ಶಿವ, ಏನು ಮಾತಾಡ್ತಿದ್ಯಾ ರಾಜಾ? ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಾ? ನಿಮ್ಮ ಅತ್ತೆ ಹತ್ರ ಡೈರೆಕ್ಟ್ ಆಗಿ ಹೋಗಿ ಈ ವಿಷಯ ಹೇಳಿದ್ರೆ ಅಷ್ಟೇ, ಮೊದ್ಲೇ ಅವ್ರಿಗೆ ಹಾರ್ಟ್ ವೀಕ್ ಅಲ್ವೇನೋ? ಹೌದಮ್ಮ, ಈ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಮತ್ತೇನ್ ಮಾಡೋದಮ್ಮ? ರಜಾ, ಇದನ್ನ ಶಾಕಿಂಗ್ ನ್ಯೂಸ್ ಅಂತ ಹೇಳಿದೆ. ಸಾಫ್ಟ್ ಆಗಿ ನಿಮ್ಮ ಅತ್ತೆಗೆ ಹೇಳಿದ್ರೆ ಅವ್ರು ಒಪ್ಕೊಂಡೇ ಒಪ್ಕೋತಾರೆ. ನಾನು ವಿಷಯ ಹೇಳ್ತೀನಿ, ನಿನ್ನೇನ್ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಅಮ್ಮ, ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ಸುಂದರ.